So Abhilash, hagadre solution party go gana. Okay. See, solution. ಮೊದಲನೇದಾಗಿ the biggest mistake ಏನಿರುತ್ತೆ ಇಲ್ಲಿ maximum students ಏನು ಮಾಡ್ತಾರೆ notification ಬರಲಿ 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 ಅಂತ ಕಾಯ್ತಿರ್ತಾರೆ. ಹೌದಾ ಅಲ್ಲ? ನಿಜ. ಈ notification ಬಂದ ಮೇಲೆ ನಾನು preparation start ಮಾಡಿ clear ಮಾಡ್ತೀನಿ ಅನ್ನೋರು ಎಷ್ಟು ಜನ ಇದ್ದಾರೆ? 100 ರಲ್ಲಿ ಒಬ್ಬರು ಇರಲ್ಲ. 100 ರಲ್ಲಿ ಒಬ್ಬರು ಇರಲ್ಲ. ಅದು ಅವರಿಗೆ ಬೇಸಿಕ್ಸ್ ಸ್ಕೂಲ್ ಟೈಮಿಂದ ಆ ಥರ ಕೂತಿ ಅಪ್ರೋಚ್ ಆಗಲೇ ಗೊತ್ತಿರಬೇಕು ಅವರಿಗೆ. ಆಗ ಅದರ ಸಾಧ್ಯತೆ ಕೂಡ ಮಿನಿಮಮ್ ಇದೆ. ಯಾಕಂದರೆ ಎಕ್ಸಾಮ್ ಹ್ಯಾಸ್ ಅ ಡಿಫ್ರೆಂಟ್ ರಿಕ್ವೈರ್ಮೆಂಟ್. ಪ್ರತಿಯೊಂದು ಎಕ್ಸಾಮ್ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಎಸ್, ಅದರಲ್ಲಿ ನಮ್ಮ ಹುಡುಗರು ಯಾರು? ಮ್ಯಾಕ್ಸಿಮಮ್ BCom BBM BA ಹುಡುಗರು ಬರೀತಾರೆ. ಇವರು ಮ್ಯಾಥಮೆಟಿಕ್ಸ್ನ ಬಿಟ್ಟೆ ಆಲ್ರೆಡಿ 4-5 ವರ್ಷ ಆಗಿರುತ್ತೆ. ಈ 2 ತಿಂಗಳಲ್ಲಿ ನಾನು ಆಪ್ಟಿಟ್ಯೂಡ್ ಕಲ್ತು ಬಿಡ್ತೀನಿ ಅಂದರೆ ಆಗುತ್ತಾ? ಆಗಲ್ಲ. ಎಸ್, ಎಕ್ಸಾಕ್ಟ್ಲಿ. ಮತ್ತು ಏನು ಮಾಡಬೇಕು ನೋಡಿ, ಮೊದಲನೇದಾಗಿ ಸಿಲೆಬಸ್. ಸರ್, ನೋಟಿಫಿಕೇಶನ್ ಬರ ಮುಂಚೆನೇ, ಇನ್ನು ನೋಟಿಫಿಕೇಷನ್ಗೆ 3-4 ತಿಂಗಳು ಇದೆ ಅನ್ನೋದ್ರ ಮುಂಚೆನೇ ನಿಮಗೆ ಗೊತ್ತಿರಬೇಕು ನಿಮ್ಮ ಸಿಲೆಬಸ್ ಏನಿದೆ ಅಂತ. ಫಾರ್ ಎಕ್ಸಾಂಪಲ್, ಬ್ಯಾಂಕಿಂಗ್ ಎಕ್ಸಾಮಲ್ಲಿ ನಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತವೆ? ಆಪ್ಟಿಟ್ಯೂಡ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಮತ್ತು ಕಂಪ್ಯೂಟರ್ಸ್ ಇರುತ್ತೆ. ಈ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ ಇರ್ತವೆ, ಆ ಟಾಪಿಕ್ ವೆಯ್ಟೇಜ್ ಏನು ಅದು ತಿಳಿಲಾರದೆ ಪ್ರತಿ ಟಾಪಿಕ್ಗೂ ಈಕ್ವಲ್ ವೆಯ್ಟೇಜ್ ಕೊಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ. ಇವಾಗ ಲೆಟ್ಸ್ ಎ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳಿ. ಲೆಟ್ಸ್ ಎ ಯು ವಾಂಟ್ ಟು ಗೋ ಫ್ರಮ್ ಯುವರ್ ಹೌಸ್ ಟು ಯುವರ್ ಸ್ಕೂಲ್. ಇವಾಗ ನೀವು ನಿಮ್ಮ ಮನೆಯಿಂದ ಒಂದು ಸ್ಕೂಲ್ಗೆ ಹೋಗ್ತಿದ್ದೀರಂದರೆ ನಿಮಗೆ ಅದರ ದಾರಿ ಗೊತ್ತಿರ್ಬೇಕು ತಾನೆ. ದಾರಿ ಗೊತ್ತಿದ್ದಾಗೆ ನೀವು ಅಲ್ಲಿಗೆ ಹೋಗಕ್ಕೆ ಸಾಧ್ಯ. ಅದೇ ರೀತಿ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಂಪಲ್ದೆ ಭಾಳ ಜನ ವಿದ್ಯಾರ್ಥಿ ನನಗೆ ಕೇಳ್ತಾರೆ ಏನಂತ, ಸರ್ ಹೇಗೆ ಪ್ರಿಪೇರ್ ಆಗಬೇಕು ಅಂತ. ನಾನು ಅವ್ರಿಗೆ ಕೇಳೋ ಫಸ್ಟ್ ಕ್ವೆಶನ್ ಇದೆ, ಸಿಲೆಬಸ್ ಕಾಪಿ ಓದಿದ್ದೀರಾ ನೀವು? ಏನು ಆಸ್ಪೈರ್ ಮಾಡ್ತಿದ್ದೀರಾ ಆ ಎಕ್ಸಾಮ್ನ ಕಾಂಕರ್ ಮಾಡಲಿಕ್ಕೆ ಅಥವಾ ಆ ಎಕ್ಸಾಮಲ್ಲಿ ಎಕ್ಸೆಲ್ ಮಾಡಲಿಕ್ಕೆ? ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ಯು ಶುಡ್ ಗೋ ಥ್ರೂ ದ್ಯಾಟ್ ಸಿಲೆಬಸ್. ಓಕೆ, ಸಿಲೆಬಸ್ ಓದ್ತಾರೆ, ಬಟ್ ದೆನ್ ಇದು ಎಲ್ಲ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಥರ ಇದಕ್ಕೂ ಒಂದು ಸೆಟ್ ಟೈಮಿಂಗ್ ಇರಬೇಕಲ್ಲ. ನೋಟಿಫಿಕೇಶನ್ ಬರೋವರಿಗೆ ವೇಟ್ ಮಾಡಬೇಡ್ರಿ ಅಂತ ಹೇಳಿದ್ರಿ, ಬಟ್ ದೆನ್ ನೋಟಿಫಿಕೇಶನ್ ಏನು ಫ್ರೀಕ್ವೆನ್ಸಿ ಇದೆ, ಯಾವ ಥರ ಬರುತ್ತೆ ನೋಡಿ. ಪ್ರತಿ ವರ್ಷ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ನಮಗೆ 6 ಡಿಫ್ರೆಂಟ್ ಎಕ್ಸಾಮ್ ನಡೀತವೆ. ಎಸ್, ಯಾವುದು? ಒಂದು SBI PO ಇರುತ್ತೆ, ಕ್ಲರಿಕಲ್ ಇರುತ್ತೆ. ಅದೇ ಥರ IBPS PO ಇರುತ್ತೆ, ಕ್ಲರಿಕಲ್ ಇರುತ್ತೆ. ಮತ್ತು IBPS RRB ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತೀವಿ. ಅದರಲ್ಲಿ ಮತ್ತೆ ಅಸಿಸ್ಟೆಂಟ್ ಮತ್ತು ಆಫೀಸರ್ ಅಂತೀವಿ. ಅಸಿಸ್ಟೆಂಟ್ ಅಂದರೆ ಸೇಮ್ ಕ್ಲರಿಕಲ್, ಆಫೀಸರ್ ಅಂದರೆ ಸೇಮ್ PO ಪ್ರೊಬೆಷನರಿ ಆಫೀಸರ್. ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ RRBಗೆ. ಎಕ್ಸಾಕ್ಟ್ಲಿ. ಸೊ ನನಗೆ ಯಾವ ಸಬ್ಜೆಕ್ಟಿಗೆ ಯಾವ ಸ್ಟ್ರಾಟಜಿ ಬೇಕು ಅಂದರೆ, ಯಾವ ಎಕ್ಸಾಮ್ ತೊಗೊತಾ ಇದ್ದೀವಿ, ಆ ಎಕ್ಸಾಮಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ, ಅದರ ಸಿಲೆಬಸ್ ಏನಿರುತ್ತೆ, ಮತ್ತು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಏನೇನು ಟಾಪಿಕ್ಸ್ ಇದೆ ಅದನ್ನು ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು. ನಂತರ ವೆಯ್ಟೇಜ್ ಆಫ್ ದ ಟಾಪಿಕ್ಸ್. ಈಗ ಮೊದಲನೇದಾಗಿ ಆಪ್ಟಿಟ್ಯೂಡ್ ಬಗ್ಗೆ ಹೇಳೋಣ, ಓಕೆನಾ? ಸೊ ನಾನು ಆಪ್ಟಿಟ್ಯೂಡ್ ಬಗ್ಗೆ ತಿಳಿಸ್ತೀನಿ, ಸೊ ನೀನು ರೀಸನಿಂಗ್ ಎಕ್ಸ್ಪರ್ಟ್, ನೀನು ರೀಸನಿಂಗ್ ಬಗ್ಗೆ ಮಾತಾಡು. ಖಂಡಿತ, ಡನ್. ಓಕೆ, ಸೊ ಆಪ್ಟಿಟ್ಯೂಡ್. ನಾವು ಆಪ್ಟಿಟ್ಯೂಡ್ ಸ್ಟ್ರಾಟಜಿ ಯಾವ ಥರ ಇರಬೇಕು ನೋಡಿ, ಹಲವಾರು ಟಾಪಿಕ್ ಇದ್ದಾವೆ, ಇಷ್ಟೇ ಟಾಪಿಕ್ ಅಂತ ಇಲ್ಲ. ಕೆಲವೊಮ್ಮೆ ಒಂದು ಹೊಸ ಟಾಪಿಕ್ ಆ್ಯಡ್ ಆಗುತ್ತೆ, ಕೆಲವೊಂದು ಹಳೆ ಟಾಪಿಕ್ ಯಾವುದಾದ್ರೂ ತೆಗಿಬೋದು, ಬಟ್ ಮ್ಯಾಕ್ಸಿಮಮ್ ಕನ್ಸಿಸ್ಟೆಂಟಾಗಿ ಇಟ್ಟಿದ್ದಾರೆ ಇಷ್ಟು ವರ್ಷ. ಒಂದು ಎಕ್ಸ್ಟ್ರಾ ಪಾರ್ಟ್ ಏನು, ಮೆನ್ಸುರೇಷನ್ ಒಂದು ಆಡ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಅದು ಲಾಸ್ಟ್ 2 ಎಕ್ಸಾಮ್ ಈ ಮಂತ್ ನಡೆದಿರೋ ಎಕ್ಸಾಮ್ಸ್. ಟ್ರೂ, ಅದು ಬೇಸಿಕ್ ಲೆವೆಲ್ ಇರುತ್ತೆ. ಇದಕ್ಕಂತ ಮುಂಚೆ SBI ಮಾತ್ರ ಕಂಡಕ್ಟ್ ಮಾಡ್ತಾ ಇತ್ತು ಮೆನ್ಸುರೇಷನ್. ಅದು ಯಾವ್ದು? ರೆಕ್ಟಾಂಗಲ್, ಸ್ಕ್ವೇರ್ ಮತ್ತು ಸರ್ಕಲ್ ಅಷ್ಟೇ. ಟ್ರಯಾಂಗಲ್ ಕೂಡ ಮುಟ್ಟಲ್ಲ. ಇವು ಮೂರೇ. ಅದು 2D ಮೆನ್ಸುರೇಷನ್, 3D ಇರಲ್ಲ. ಓಕೆನಾ? ಸೊ ಇದೊಂದು ಹೊಸ ಟಾಪಿಕ್. ಈ ಥರ ನಮಗೆ ಅಪ್ಡೇಟ್ ಆಗ್ತಾ ಇರಲೇಬೇಕು ನಮಗೆ, ಖಂಡಿತ. ಹೌದಾ? ಸೊ ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವು? ಸರ್, ಕ್ಲರಿಕಲ್ಲೇ ಬೇರೆ ಆಗಿ ನೋಡ್ಬೇಕು ನೀವು, POನೇ ಬೇರೆ ಆಗಿ ನೋಡಬೇಕು. ಯಾಕೆಂದರೆ ಕ್ಲರಿಕಲಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸಿಂಪ್ಲಿಫಿಕೇಷನ್, POಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಡಾಟಾ ಇಂಟರ್ಪ್ರಿಟೇಷನ್. ಸೊ ಇವನ್ನ ನಾವು ಪವರ್ ಸೆಟ್ ಅಂತೀವಿ ಮೊದಲನೇದಾಗಿ. ಈ ಪವರ್ ಸೆಟ್ ಅಂದರೆ ಏನು? ಸೊ ಇದು ಪವರ್ ಸೆಟ್ ಅಂದರೆ ಬೇಸಿಕಲಿ ಸ್ಟೂಡೆಂಟ್ಸ್, ದಿಸ್ ಈಸ್ ದ ರೀಸನ್ ವೈ ಯು ಆರ್ ಗೋಯಿಂಗ್ ಟು ಕ್ವಾಲಿಫೈ ದ ಎಕ್ಸಾಮ್. ಅಂದರೆ ಇದು ಮೂಲ ಕಾರಣ ಆಗಿರುತ್ತೆ. ಯಾಕಂದರೆ ದೇ ವಿಲ್ ಕವರ್ ಕ್ಲೋಸ್ ಟು ಕ್ಲೋಸ್ 70 to 80% ಆಫ್ ದ ಮಾರ್ಕ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಪರ್ಟಿಕ್ಯುಲರ್ ವರ್ಟಿಕಲ್, ದಟ್ ಇಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಥವಾ ನಿಮ್ಗೆ ಲಾಜಿಕಲ್ ರೀಸನಿಂಗ್ ತೊಗೊಳ್ಳಿ. ಇದರಲ್ಲಿ ಈ ಪವರ್ ಸೆಟ್ ಅನ್ನೋದನ್ನ ನಾವು ಸ್ಪೆಷಲ್ ಕ್ಲಾಸಸಲ್ಲಿ ಕೂಡ ಸಾಲ್ವ್ ಮಾಡ್ತಾ ಇರ್ತೀವಿ. ಎಕ್ಸಾಕ್ಟ್. ಈ ಕ್ಲಾಸಸನ್ನು ನೀವು ಅಟೆಂಡ್ ಮಾಡಿ ನಿಮಗೆ ಟಚ್ ಆ್ಯಂಡ್ ಫೀಲ್ ಎಕ್ಸ್ಪೀರಿಯನ್ಸ್ ತೊಗೋಬೇಕು. ಯಾವ ಥರ ನಡೀತವೆ, ಇದೇನಿರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ನಾವು ನೀಡ್ತೀವಿ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಪವರ್ ಸೆಟ್ಟಲ್ಲಿ ಯಾವ್ಯಾವ ಟಾಪಿಕ್ ಬರ್ತವೆ ಸರ್? ಈಗ ಕ್ಲರಿಕಲ್ ಬಗ್ಗೆ ಹೇಳ್ತೀನಿ ಮೊದಲು. ಎಸ್, ಸಿಂಪ್ಲಿಫಿಕೇಶನ್ಸ್ 10 ರಿಂದ 15 ಕ್ವೆಶ್ಚನ್ ಇರುತ್ತೆ. ಎಕ್ಸಾಕ್ಟ್ಲಿ, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಯಿತು. ಅದ ನಂತರ ಡಾಟಾ ಇಂಟರ್ಪ್ರಿಟೇಷನ್, ಕ್ಲರಿಕಲಲ್ಲಿ 5 ಕ್ವೆಶ್ಚನ್ ಫಿಕ್ಸ್ಡ್ ಇರುತ್ತೆ, ಕೆಲವೊಮ್ಮೆ 10 ಕ್ವೆಶ್ಚನ್ ಕೂಡ ಕೊಡ್ತಾನೆ. ಅದು ಕೂಡ ಪವರ್ ಸೆಟ್ ಆಯಿತು. ಈಗಾಗಲೇ ನಮ್ಗೆ 20 ಕ್ವೆಶ್ಚನ್ ಇಲ್ಲೇ ಮುಗಿದೋಗಿದೆ. 35-40 ಈಗ RRBಯಲ್ಲಿ 40 ಕ್ವೆಶ್ಚನ್, IBPS SBI 35 क्वेश्चन इरता प्रिलिम्स एग्जाम इदರಲ್ಲಿ 20 क्वेश्चन इल्ले ಮುಗಿದೋದ್ವಲ್ಲ ಯು ಬಿಟ್ರೆ ಇನ್ನೊಂದು ಪವರ್ ಸೆಟ್ ನಂಬರ್ ಸೀರೀಸ್ 5 ಕ್ವೆಶ್ಚನ್ ಫಿಕ್ಸ್ ಇದ್ದೇ ಇರುತ್ತೆ ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ 5 ಕ್ವೆಶ್ಚನ್ ಫಿಕ್ಸ್ ಇದ್ದೇ ಇರುತ್ತೆ ಸರ್ ಎಷ್ಟು ಅದು ಇಲ್ಲಿಗೆ ನಮಗೆ 25 ರಿಂದ 30 ಕ್ವೆಶ್ಚನ್ ಅದು ಆರ್ಆರ್ಬಿ ಅಲ್ಲಿ 40 ಕ್ವೆಶ್ಚನ್ ಇದ್ರೆ 25 ರಿಂದ 30 ಕ್ವೆಶ್ಚನ್ ನಿಮಗೆ ಪವರ್ ಸೆಟ್ ಇಂದ ಬರ್ತಿದಾವೆ yes power sets are the key exactly ಇದರ ಮೇಲೆ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕ್ರಿ ಮ್ಯಾಕ್ಸಿಮಮ್ ಫೋಕಸ್ ನಾವೆಲ್ಲರೂ ಏನು ಮಾಡ್ತಾರೆ ನಾವು ಕ್ಲಾಸ್ ಮಾಡುವಾಗ ಸರ್ ಬೋರ್ಡ್ ಸೆನ್ಸಿಟಿವ್ಸ್ ಮಾಡಿಸಿ ಸರ್ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಮಾಡಿ ಹಾ ಇವು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಯಾಕೆ ಪರ್ಟಿಕ್ಯುಲರ್ ಟಾಪಿಕ್ ನ ಮೊದಲು ತಗೊಂತೀವಿ ಅದರ ಇಂಪಾರ್ಟೆನ್ಸ್ ಗೊತ್ತು ಪವರ್ ಸೆಟ್ಸ್ ಇದರ ಮೇಲೆ ಫೋಕಸ್ ನಿಮ್ದು ಇರಬೇಕ್ರಿ ನಾವು ಇವು ಎಲ್ಲ ಕಲಿಯಕ್ಕೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಏನು ಸ್ಪೀಡ್ ಮ್ಯಾಥಮೆಟಿಕ್ಸ್ ಎಕ್ಸಾಕ್ಟ್ ಸ್ಪೀಡ್ ಇಲ್ಲ ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಏನು ಮಾಡಕ ಆಗಲ್ಲ ರೀ ಈಗ ನಾನು ಆರ್ಆರ್ಬಿ ಕ್ಲರಿಕಲ್ ತಗೊಂಡ್ರೆ 40 ಕ್ವೆಶ್ಚನ್ ಇರುತ್ತೆ ಟೋಟಲ್ 80 ಕ್ವೆಶ್ಚನ್ ಗೆ 45 ನಿಮಿಷ ಕೊಡ್ತಾರೆ ಇಟ್ಸ್ ಅ ರೇಸ್ ಅಗೇನ್ಸ್ಟ್ ಟೈಮ್ ಎಕ್ಸಾಕ್ಟ್ಲಿ ಸೋ ಯು ಹ್ಯಾವ್ ಟು ಬಿ ದೇರ್ ಅದೇ ತರ ನೀವು ಐಬಿಪಿಎಸ್ ಅಥವಾ ಎಸ್ಬಿಐ ತಗೊಂಡ್ರೆ ಪ್ರಿಲಿಮ್ಸ್ ಅಲ್ಲಿ 100 ಕ್ವೆಶ್ಚನ್ ಗೆ 60 ನಿಮಿಷ ಕೊಡ್ತಾನೆ ಅಂದ್ರೆ ಒಂದು ಕ್ವೆಶ್ಚನ್ ಗೆ ನಿಮಗೆ 36.66 ಸೆಕೆಂಡ್ ಕೂಡ ಸಿಗ್ತಾ ಇಲ್ಲ ರೀ ನಮಗೆ ಕ್ವೆಶ್ಚನ್ ಓದಿ ಅರ್ಥ ಮಾಡ್ಕೊಳ್ಳಕ್ಕೆ 20 ಸೆಕೆಂಡ್ ಬೇಕಾಗುತ್ತೆ ಇನ್ನ 15-16 ಸೆಕೆಂಡ್ ಅಲ್ಲಿ ನೀವು ಸೊಲ್ಯೂಷನ್ ತೆಗಿತೀರಾ ಇಲ್ಲಿ ಒಳ್ಳೆ ಪಾಯಿಂಟ್ ನ ಟಚ್ ಮಾಡಿದ್ರೆ ಕ್ವೆಶ್ಚನ್ ಓದೋದು ಕಾಂಪ್ರಿಹೆಂಡ್ ಮಾಡೋದು ಸೊ ಇಲ್ಲಿ ಕ್ವೆಶ್ಚನ್ ಓದೋದು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಅಂದ್ರೆ ಕ್ವೆಶ್ಚನ್ ಓದುವಾಗ ನಾನು ಬೇಗ ಓದಬೇಕು ಅಂತ ಹೇಳಿ ಬೇಗ ಓದ್ಬಿಡ್ತಾರೆ ಆ ಕ್ವೆಶ್ಚನ್ ಎಲ್ಲ ಓದಿದ ಮೇಲೆ ಅರ್ಥ ಆಗುತ್ತೆ ಆ ಕ್ವೆಶ್ಚನ್ ಅಲ್ಲಿ ಅವರಿಗೆ ಏನು ಅರ್ಥ ಆಗಿಲ್ಲ ಅಂತ ಹೇಳಿ ನಿಜ ಇದನ್ನ ಏನು ಮಾಡ್ತಾರೆ ಮತ್ತೆ ವೇಸ್ಟ್ ಮಾಡ್ತಾರೆ ಇನ್ನೊಂದು ಟೈಮ್ ಕ್ವೆಶ್ಚನ್ ಓದಕ್ಕೆ ಸರ್ ಇದು ತಪ್ಪು 5 ಸೆಕೆಂಡ್ 10 ಸೆಕೆಂಡ್ ಜಾಸ್ತಿ ತಗೊಳ್ಳಿ ಕ್ವೆಶ್ಚನ್ ಓದಕ್ಕೆ ಪರವಾಗಿಲ್ಲ ಬಟ್ ಒನ್ ಟೈಮ್ ಕ್ವೆಶ್ಚನ್ ಓದಿದ ಮೇಲೆ ನಿಮಗೆ ಆ ಕಂಪ್ಲೀಟ್ ಡಾಟಾ ಏನಿರುತ್ತಲ್ಲ ಅದು ನಿಮಗೆ ಪ್ರಾಸೆಸ್ ಆಗಬೇಕು 50% ಕ್ಯಾಲ್ಕುಲೇಷನ್ ಮೈಂಡಲ್ಲಿ ಮುಗಿಬೇಕು So they know popularly said a well understood question is half solved. That's how it goes about. So idu quantitative aptitude part agittu. Illa inna ide alla namage. Next important topic. Ondu speed maths. Speed maths kalibekandre first eno maggi kalibek. Maggi 20 varige kalililla andre upayogane illa nimage. Nimma speed increase agakke chance e illa sir. ಅದೇನೋ ಅಂತಾರ ನೋ ವೇ ಎಕ್ಸಾಕ್ಟ್ಲಿ ಆನ್ಸರ್ ಇಲ್ಲ ಅದರಲ್ಲಿ ಮಲ್ಟಿಪ್ಲಿಕೇಶನ್ ಕಲಿಲೇಬೇಕು ಡಿವಿಷನ್ ಮಾಡಬೇಕಂದ್ರೆ ಮಗ್ಗಿ ಬರಬೇಕು ಅಡಿಷನ್ ಸಬ್ಸ್ಟ್ರಾಕ್ಷನ್ ಕಲಿಬೇಕು ಇವೆಲ್ಲ ಇಲ್ಲಿ ಬರ್ತಾವೆ ನಮಗೆ ಸ್ಪೀಡ್ ಮ್ಯಾಥ್ಸ್ ಇದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ ನಮಗೆ ಪರ್ಸೆಂಟೇಜಸ್ ಸೊ ಪರ್ಸೆಂಟೇಜಸ್ ಅನ್ನೋದು ನಮಗೆ ಸಿಂಪ್ಲಿಫಿಕೇಶನ್ ಅಲ್ಲಿ ಇರುತ್ತೆ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಲ್ಲಿ ಇರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಇರುತ್ತೆ ಮತ್ತೆ ಕೆಲವೊಮ್ಮೆ ಟೈಮ್ ಆ್ಯಂಡ್ ವರ್ಕ್ ಅಲ್ಲಿ ಮಿಕ್ಸ್ ಆಗುತ್ತೆ ಮಿಕ್ಸ್ಚರ್ಸ್ ಆ್ಯಂಡ್ ಎಲಿಗೇಷನ್ಸ್ ಅಲ್ಲೂ ಬರುತ್ತೆ ಶೇಕಡವಾರು ಇಲ್ಲದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡೇ ಇಲ್ಲ ಶೇಕಡವಾರು ಇಲ್ಲದೆ ಜೀವನನೇ ಇಲ್ಲ ರೀ ಬೇಸಿಕ್ಲಿ ನಿಜ ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಆಗಲ್ದೆ ಅದು ಬೇಡಪ್ಪ ಅಂದ್ರೇನು ಜೀವನಕ್ಕಾದರೂ ಶೇಕಡವಾರು ಕಲೀಲೇಬೇಕು ಲಾಭ ಮತ್ತು ನಷ್ಟ ಸರಳ ಬಡ್ಡಿ ಚಕ್ರ ಬಡ್ಡಿ ಇವೆಲ್ಲ ನಾವು ಡೈಲಿ ಬೇಸಿಸಲ್ಲಿ ಕೂಡ ಯೂಸ್ ಮಾಡೇ ಮಾಡ್ತೀವಿ ತಾನೆ ಸೊ ಪರ್ಸೆಂಟೇಜಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಸೊ ಅದು ಕಾಂಪ್ರಿಹೆನ್ಸಿವ್ಲಿ ಎಲ್ಲ ಟಾಪಿಕ್ನ ಟಚ್ ಕೂಡ ಮಾಡುತ್ತೆ ಒಪ್ಪಿದ್ದಂಗೆ ಅಂತ ಹೇಳ್ತಿರ್ತೀವಿ ರೇಷಿಯೋಸ್ ಕೂಡ ಅಷ್ಟೇ ರೇಷಿಯೋಸ್ ಆವರೇಜಸ್ ಎಲ್ಲ ಬೇರೆ ಕಡೆ ಮಿಕ್ಸ್ ಆಗ್ತಾವೆ ಡಾಟಾ ಇಂಟರ್ಪ್ರಿಟೇಷನ್ ಅಲ್ಲಿ ರೇಷಿಯೋ ಆವರೇಜ್ ಫಿಕ್ಸ್ ಇದ್ದೇ ಇರುತ್ತೆ ಸೊ ಇವು ಬೇಸಿಕ್ ಕಾನ್ಸೆಪ್ಟ್ ಅಂತೀವಿ ಯಾವ್ಯಾವ ಬೇಸಿಕ್ ಕಾನ್ಸೆಪ್ಟ್ಸ್ ಅದು ನಮಗೆ ಸ್ಪೀಡ್ ಮ್ಯಾಥ್ಸ್ ಅದು ಯಾಕೆ ನಮಗೆ ಎಕ್ಸಾಮ್ ಅಲ್ಲಿ ಮೋರ್ ಕ್ವೆಶನ್ಸ್ ಅಟೆಂಡ್ ಮಾಡೋಕ್ಕೆ ಅದ ನಂತರ ಪರ್ಸೆಂಟೇಜಸ್ ರೇಷಿಯೋಸ್ ಆವರೇಜಸ್ ಇವು ಮೂರು ಬೇಸಿಕ್ ಕಾನ್ಸೆಪ್ಟ್ ಅಂತೀವಿ ಉಳಿದವೆಲ್ಲ ಟಾಪಿಕ್ನ ಅಪ್ಲಿಕೇಶನ್ ಕಾನ್ಸೆಪ್ಟ್ ಅಂತೀವಿ ಯಾಕೆ ಅವೆಲ್ಲ ಇವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಈ ಮೂರು ಕಾನ್ಸೆಪ್ಟ್ ಮೇಲೆ ಮೊದಲು ಹುಡುಗರಿಗೆ ಗ್ರಿಪ್ ಬರಬೇಕ್ರಿ ಇದು ಗ್ರಿಪ್ ಬಂತು ಅಂದರೆ ಅವಾಗ ಬೇರೆ ಟಾಪಿಕ್ ಮುಟ್ಟಿ ಅರ್ಥಮೆಟಿಕ್ ಯಾವಾಗ ಪ್ರಿಫರೆನ್ಸ್ ಕೊಡಬೇಕು ಪ್ರಿಫರೆನ್ಸ್ ನಮಗೆ ಈ ಪವರ್ ಸೆಟ್ಸ್ ಮುಗಿದ ಮೇಲೆ ಅರ್ಥಮೆಟಿಕ್ ಪ್ರಿಫರೆನ್ಸ್ ಕೊಡಬೇಕು ಇದಿರಬೇಕು ನಮಗೆ ಆಪ್ಟಿಟ್ಯೂಡ್ ಬಗ್ಗೆ ಇರಬೇಕಾದ ಸ್ಟ್ರಾಟಜಿ ಎಕ್ಸಾಕ್ಟ್ಲಿ ಸೊ ಹಾಗಾದರೆ ನೀನು ಹೇಳೀಗ ರೀಸನಿಂಗ್ ಯಾವ ಥರ ಮಾಡಬೇಕು ಕರೆಕ್ಟಾಗಿ ರೀಸನಿಂಗ್ ಇಲ್ಲಿ ರೀಸನಿಂಗಲ್ಲಿ ನಾನು ಹೇಳೋಕ್ಕಿಂತ ಮುಂಚೆ 2 ಟೈಪ್ ಹುಡುಗರು ಇರ್ತಾರೆ ನಾನು ನೋಡಿರೋ ಎಕ್ಸ್ಪೀರಿಯನ್ಸ್ ನನ್ನ 7 years ಎಕ್ಸ್ಪೀರಿಯನ್ಸಲ್ಲಿ ಏನಂದರೆ ಒಂದು ರೀಸನಿಂಗ್ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಸರ್ ನಾನು ರೀಸನಿಂಗ್ನೇ ಪಿಲ್ಲರ್ ಆಗಿ ಇಟ್ಕೊಂಡು ನಾನು ಎಕ್ಸಾಮ್ನ ಕ್ಲಿಯರ್ ಮಾಡಿಬಿಡ್ತೀನಿ ಆಮೇಲೆ ಅಷ್ಟೇ ಈ ಥರ ಸ್ಟೂಡೆಂಟ್ಸ್ ನಾನು ನೋಡಿರ್ಬೇಕಿರ್ತಾರೆ ಹಾಂ ಇನ್ನೊಂದಿರ್ತಾರೆ ನನಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ನನಗೆ ಲೆಕ್ಕ ಟಕ ಅಂತ ಬರುತ್ತೆ ಸರ್ ನಾನು ಲೆಕ್ಕ ಮಾಡ್ತೀನಿ ಆದರೆ ಈ ರೀಸನಿಂಗಲ್ಲಿ ಪ್ರಶ್ನೆನೇ ಅರ್ಥ ಆಗಲ್ಲ ನನಗೆ ನೀವು ಒಂದು ವಿಷಯನ ನೀಟಾಗಿ ಅರ್ಥ ಮಾಡ್ಕೋಬೇಕು ಏನು ನೀವು ಈ ಕಡೆ ಜಾಸ್ತಿ ಇನ್ಕ್ಲೈನ್ ಆಗಿ ಅಥವಾ ಈ ಕಡೆ ಜಾಸ್ತಿ ಇನ್ಕ್ಲೈನ್ ಆಗಿ 2 ಕಡೆ ನೀವು ಸರಿಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂದರೆ ಕಾಂಪಿಟೇಟಿವ್ ಅಂದರೆ ಈ ಎಕ್ಸಾಮ್ನ ಕಾಂಪ್ರಿಹೆನ್ಸಿವ್ ತೆಗೆಯೋದು ತುಂಬ ಕಷ್ಟ ಅನ್ ಅಕಾಡೆಮಿ ಲೆಟ್ಸ್ ಕ್ರ್ಯಾಕ್ ಇಟ್